अस्सलाम वालेकुम रहमतुल्लाह बरकातुहू। इत्तेहाद न्यूज़ में आप सभी का खैर मकदम है। बेलगाम शहर में 3 रोज़ा आमों का एग्जीबिशन रखा गया है। यहाँ पर मुख्तलिफ़ किस्म के आम देख सकते हैं। उमूमन 2-4 नामों को हम जानते हैं, लेकिन अगर यहाँ पर आकर देखेंगे एग्जीबिशन में कि मुख्तलिफ़ किस्म के आमों को यहाँ देखा जाता है और कई सारे लोग यहाँ पर आ रहे हैं और यहाँ पर ख़रीदो फरोख्त भी हो रही है। उमूमन हम जो नाम नहीं जानते और आमों की जो खसूसियात हैं उन्हें भी नहीं जानते, वो यहाँ आकर हम देख सकते हैं कि अलग अलग किस्म के आम यहाँ पर देखने को मिलते हैं, उनकी खासियत क्या है, ये भी यहाँ पर वो लोग यहाँ पर कई सारे बेलगाम और अतराफ़ के और यहाँ तक दूसरे रियासतों से भी लोग यहाँ पर आए हुए हैं और वो वहाँ के आमों की अपनी खसूसियात यहाँ पर पेश कर रहे हैं। लिहाजा उम्मीद यही करते हैं कि बेलगाम वाले यहाँ पर आकर ख़रीदो फरोख्त तो कर रहे हैं, लुत्फ भी वो उठाए, आम का मज़ा भी चखे, क्योंकि उमूमन हम आमों की वैराइटीज़ को नहीं जानते। 2-4 अगर आफूस आम है, फिर पायरी है, तोतापुरी, इस तरह के 1-2-4 नामों को जानते हैं, लेकिन उमूमन आम नामों को हम नहीं जानते। लिहाजा उम्मीद यही करते हैं और गुजारिश भी है कि फलों का बादशाह जिसे कहा जाता है आम, यहाँ पर वो कितने वैराइटीज़ में है, उसकी क्या खसूसियात है, यहाँ आकर आप देख सकते हैं। हमारे साथ यहाँ पर शमंता साहब मौजूद हैं और यहाँ के ऑर्गेनाइज़र हैं। सर, ये जो आपने ऑर्गेनाइज किया हुआ है, ये हर साल करते हैं, एवरी ईयर मारती है? ಈ ವರ್ಷ ಮಾಡ್ತಾ ಇದ್ವಿ, ಆದರೆ ಈಗ 1-2 ವರ್ಷದಿಂದ ಕೊರೋನಾ ಇದ್ದಿದ್ದರಿಂದ ಇದು ಮಾಡಿರಲಿಲ್ಲ, ಮತ್ತು ಈ ವರ್ಷ ಹಮ್ಮಿಕೊಂಡಿದ್ದೀವಿ. ಇದು ಮುಖ್ಯವಾಗಿ ಬೆಳಗಾಂ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು, ಬೆಳಗಾಂ ಮಾವು ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ಮಾಡಲಿಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ. ಹೇಗೆ ದೇವಗಡ ರತ್ನಗಿರಿ ಮಾವು ಅಂತ ಹೇಳ್ಬಿಟ್ಟು ಏನು ಇದೆಯಲ್ಲ, ಬೆಳಗಾಂದಲ್ಲೂ ಸಹ 2900 ಎಕರೆ ಪ್ರದೇಶದಲ್ಲಿ, ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನು ಬೆಳೀತಾ ಇದ್ದಾರೆ. ಸೊ ಅಂಥ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬೆಳಗಾಂ ಮಾವು ಅಂತ ಹೇಳ್ಬಿಟ್ಟು ಮಾಡಿ ಒಂದು ಬ್ರ್ಯಾಂಡಲ್ಲಿ ಮಾರಾಟ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಪ್ರಾರಂಭ ಮಾಡಿದ್ವಿ. ಮುಂದಿನ ವರ್ಷಗಳಲ್ಲಿ ಇದು ಎಲ್ಲ ರೈತರಿಗೂ ತಲುಪಿಸೋವಂಥ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇದನ್ನು ಸರ್ ರೆಸ್ಪಾನ್ಸ್ ಹೆಂಗೆ ಸಿಗ್ತಾ ಇದೆ ಸರ್? ರೆಸ್ಪಾನ್ಸು ತುಂಬಾ ಚೆನ್ನಾಗಿದೆ. ಈಗ ನಿನ್ನೆ ಒಂದು ಏನೂ ಇಲ್ಲ ಅಂದರೆ ಒಂದು 5,000 ಜನ ಬಂದಿದ್ದರು. ಇವತ್ತು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈಗ ಮಧ್ಯಾಹ್ನ 1 ಗಂಟೆ 1:30 ಆದರೂ ಸಹ ಸಾಕಷ್ಟು ಜನನ ನೀವು ಇಲ್ಲಿ ನೋಡ್ಬೋದು. ಇನ್ನು ಸಂಜೆ ಅಷ್ಟೊತ್ತಿಗೆ ತುಂಬ ಜನ ಬರೋ ನಿರೀಕ್ಷೆ ಇದೆ. ಒಳ್ಳೆಯ ಇದಾಗಿದೆ, ಎಲ್ಲ ಮಳಿಗೆಗಳು ಚೆನ್ನಾಗಿ ವ್ಯಾಪಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಸ್ಪೆಷಾಲಿಟಿ ಏನಿದೆ ಸರ್, ಯಾವ್ದು ಸ್ಟೇಟ್ದಿಂದ ಇಲ್ಲೇ ಬಂದಿದ್ದಾರೆ? ಈಗ ನಮ್ಮ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಿರೋದು ಬೆಳಗಾಂ ಜಿಲ್ಲೆ ರೈತರಿಗೆ ಅಷ್ಟೇ. ಇಲ್ಲಿ ಒಂದು 15 ಜನ ಬೆಳಗಾಂ ಜಿಲ್ಲೆ ರೈತರಿದ್ದಾರೆ. ಅವ್ರನ್ನ ಬಿಟ್ಬಿಟ್ಟು ಈ ಮತ್ತೆ ಉಳಿದಿರ್ತಕ್ಕಂಥವ್ರು ಮಹಾರಾಷ್ಟ್ರ ಕೊಲ್ಹಾಪುರ ಇದ್ರು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವರು ಏನು ಐಡೆಂಟಿಫೈ ಮಾಡಿರ್ತಕ್ಕಂಥ ರೈತರು ಒಂದು 10 ಜನ ಅವರು ಅಲ್ಲಿಂದ ಬಂದಿದ್ದಾರೆ ಅಷ್ಟೇ, ಮತ್ತು ಬೇರೆ ಯಾರೂ ಇಲ್ಲ. ರತ್ನಗಿರಿ ಇದರಿಂದ ಒಂದು 10 ಜನ ರೈತರಿದ್ದಾರೆ, ಮತ್ತು ಇಲ್ಲಿ ಬೆಳಗಾಂದವರೇ ಜಾಸ್ತಿ ರೈತರು ಇದ್ದಾರೆ. ಮುಂದಿನ ವರ್ಷ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಇದು ಮಾಡೋದು ವಿಚಾರ? ಮುಂದಿನ ವರ್ಷವೂ ಸಹ ಇದೇ ನಿಟ್ಟಿನಲ್ಲಿ ಬೆಳಗಾಂ ಮಾವನ್ನು ಏನು ಹೆಸರನ್ನು ವೃದ್ಧಿಪಡಿಸ್ಬಿಟ್ಟು ರೈತರಿಗೆ ಅನುಕೂಲ ಆಗ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಬಹಳ ಶುಕ್ರಿಯ ಸರ್. ಏತಿ ಯಹಾ ಕೆ ಆರ್ಗನೈಜರ್ ಇನ್ನೊಂದು ಬತಾಯಾ ಕಿ ಕಿಸ್ ತರಹ ಸೆ ಬೆಲಗಾಮ್ ಕೆ ಜೊ ಕಿಸಾನ್ ಹೈ ಜೊ ಆಮ್ ಕಿ ಉಪಜ್ ಕರ್ತೆ ಹೈ ಜೊ ಆಮ್ ಕೋ ಪೈದಾವರ್ ಕರ್ತೆ ಹೈ ಉನ್ಕೆ ಲಿಯೆ ಕಿಸ್ ತರಹ ಸೆ ಬೆಹತರಿ ಉನ್ಕೆ ಲಿಯೆ ಹೋ ಔರ್ ಕಿಸ್ ತರಹ ಸೆ ಖರೀದೋ ಫರೋಖ್ತ್ ಕರ್ನೆ ಉನ್ಕೆ ಲಿಯೆ ಆಸಾನಿ ಹೋ ಔರ್ ಬೆಲಗಾಮ್ ಕೆ ಆಮ್ ಕಿ ಶೊಹರತ್ ಭಿ ದೂರ್ ದೂರ್ ತಕ್ ಪಹುಂಚೆ. ಇಸೀ ಕೋ ಮದ್ದೆನಜರ್ ರಖ್ತೆ ಹುಯೆ ಇಸ್ ಮ್ಯಾಂಗೋ ಎಕ್ಸಿಬಿಷನ್ ಯಾನಿ ಕಿ ಆಮ್ ಕೆ ಎಕ್ಸಿಬಿಷನ್ ಕೋ ರಖಾ ಗಯಾ ಹೈ. ಲೋಗ ಸ್ಯಾಂಕಡೋ ಕಿ ತಾಯ್ದಾದ್ ಮೇ ಯಹಾಂ ಆ ರಹೆ ಔರ್ ಖರೀದೋ ಫರೋಖ್ತ್ ಕರ್ ರಹೆ ಹೈ ಐಸಾ ಇನ್ಕಾ ಕಹನಾ ಹೈ ಔರ್ ಅಗಲೆ ಸಾಲ್ ಇಸ್ಸೇ ಭಿ ಬಢ್ ಕರ್ ವೋ ಕರ್ನೆ ವಾಲೆ ಹೈ ಔರ್ ಅತ್ರಾಫ್ ಕೆ ತಮಾಮ್ ಕಿಸಾನೋ ಕೋ ಭಿ ಯಹಾಂ ಪರ್ ವೋ ಮದು ಕರೆಂಗೆ ಔರ್ ವೋ ಜೋ ಜೋ ಆಮ್ ಕಿ ಜೋ ಕಿಸ್ಮೆ ಹೈ ವರೈಟೀಸ್ ಹೈ ವೋ ಲೋಗೋನ್ ತಕ್ ಪಹುಂಚಾನೆ ಕಿ ಕೋಶಿಶ್ ಕರೆಂಗೆ. ಬೆಳಗಾವಿಗೆ ಎಕ್ಸಿಬಿಷನ್ ಇದೆ ಅಂತ ನಾವು ಬಂದಿದ್ದೀವಿ. ನಮ್ಮದು ಸ್ಟೋರೇಜು, ನಮ್ಮಲ್ಲಿ ರೈತರ ಮಾಲು ಸ್ಟೋರೇಜ್ನಲ್ಲಿ ಇಡ್ತಾರೆ. ಆ ರೈತರ ಮಾಲನ್ನು ನಾವು ತಂದು ಎಕ್ಸಿಬಿಷನ್ದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ರೇಟ್ಗೆ ನಾವು ಮಾರಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಆದರೆ ಮಾರ್ಕೆಟಲ್ಲಿ ಹಚ್ಚಿದ್ರೆ ಅಷ್ಟು ರೇಟ್ ಬರ್ತಾ ಇಲ್ಲ. ಮತ್ತು ಈಗಿನ ಸಿಚುವೇಶನ್ ನೋಡಿದರೆ ಮಳೆ ಇಲ್ಲ, ಬೆಳೆ ಇಲ್ಲ, ಏನೂ ಇಲ್ಲ, ಎಲ್ಲ ಹಾನಿ ಆಗ್ತಾ ಇದೆ ರೈತರಿಗೆ. ಮತ್ತು ಮಾರ್ಕೆಟಲ್ಲಿ ನೋಡಿದರೆ ರೇಟು ಕಡಿಮೆ, ಎಲ್ಲ ರೈತರಿಗೆ ಭಾಳ ಲಾಸ್ ಆಗ್ತದೆ. ಎಷ್ಟು ಇವಾಗ ಮಾರ್ಕೆಟ್ ರೇಟ್ ಪ್ರಕಾರ ಏನು ಸರ್ಕಾರ ಕಡೆ ಏನು ಬೆಂಬಲ? ಸರ್ಕಾರ ಕಡೆಯಿಂದ ಅಂತೂ ಏನೂ ಬೆಂಬಲ ಸಿಕ್ಕಿಲ್ಲ. ಬೆಂಬಲ ಬೆಲೆ ಐತೆ ಬೆಂಬಲ ಬೆಲೆ ಇದೆ ಸರ್. ಎಷ್ಟು? ಆದರೆ 180ರಿಂದ 220 ತನಕ ಬಂದರೆ ಅವ್ರು ಸ್ವಲ್ಪ ಮಾಡಿದ್ದಕ್ಕೆ ಖರ್ಚು ಹೊಣ್ತದೆ, ಎಲ್ಲ ಲಾಸ್ನಲ್ಲಿ ಬರ್ತದೆ. ಹಾಂ.
ಸರಿ ಸರ್ कृष्ण बोलो जी क्या है ये आम कौन सा तुम्हारा था सोलापूर जिल्हा माहेश्वर तालुका खुरुज गाव आहे बापूर केशवपूर मुसर गाव काय विशिष्ट आहे या आंब्याची हे आम केशर केशर म्हणजे महाराणावरती केशर लागवड केलेली आहे तो खाने का अच्छा ये पूरे देश में भी जाता है या बाहर के देश में भी कहाँ जाते हैं इससे पहले कहाँ करते हैं हम लोग जाते हैं गुना में हमेशा भेजते हैं।